हाय फ्रेंड्स, वेलकम टू अन्विका चैनल। इवत ना निमगे होटल स्टाइल अल्ली सागु हेंग माडोदु अंत हेळ्कोड्तीनि। अदक्के बेकागिरो इंग्रेडिएंट्स, ओंदु अर्ध कप आलूगड्डे, ओंदु अर्ध कप बीन्स, ओंदु अर्ध कप क्यारेट। ई रीति सण्णदागि हेच्चिट्कोंडिदीनि। बटाणि काळु ओंदु अर्ध कप, नानु फ्रेश् बटाणि तगोंडिल्ल, ओण बटाणिन ओंदु नैट् फुल्लु नेन्सिट्टिदीनि। इदु गेड्डेकोसु, होटेल अल्ली नोडिद्रे सागुगे गेड्डेकोसु यूस् माड्तारे, अदोंदु अर्ध कप्पु। ಸ್ವಲ್ಪ ಕರಿಬೇವು, ಒಂದೆರಡೆರಡು ಚಕ್ಕೆ, ಮೂರು ಲವಂಗ, ಒಂದು ಮೂರು ಶುಂಠಿ, ಒಂದೆರಡರಿಂದ ಮೂರು ಈ ಪೀಸಸ್ ಶುಂಠಿ, ಒಂದು ಐದು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಒಂದು ಅರ್ಧ ಕಪ್ಪು ತೆಂಗಿನಕಾಯಿ, ಕೊತ್ತಂಬರಿ, ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಎರಡು ಟೇಬಲ್ ಸ್ಪೂನು ಹುರುಗಡಲೆ ತೊಗೊಂಡಿದ್ದೀನಿ, ಈರುಳ್ಳಿ ಒಂದು ದೊಡ್ಡ ಈರುಳ್ಳಿ ಈ ಥರ ಹೆಚ್ಚಿಟ್ಕೊಂಡಿದ್ದೀನಿ, ಎಣ್ಣೆ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಈಗ ಒಂದು ಕುಕ್ಕರಿಗೆ ಬೀನ್ಸು, ಆಲೂಗಡ್ಡೆ, ಗೆಡ್ಡೆಕೋಸು, ಕ್ಯಾರೆಟು, ಬಟಾಣಿ ಎಲ್ಲ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ, ಇದಕ್ಕೆ ಬೇಕಾದಷ್ಟು ಒಂದು ಸ್ವಲ್ಪ ಉಪ್ಪು ಹಾಕಿ ಒಂದು ಮುಕ್ಕಾಲು ಭಾಗ ಬೇಯಿಸ್ಕೋಬೇಕು. ಅಂದರೆ ನಾನು ಇದ್ರಾಗೆ ಎರಡು ವಿಷಲ್ ಓಡಿಸ್ಕೊತಿದ್ದೀನಿ. ಈಗ ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ, ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಹುರುಗಡಲೆ, ಕೊತ್ತಂಬರಿ, ಒಂದು ಸ್ವಲ್ಪ ಈರುಳ್ಳಿ, ಒಂದು ಸ್ವಲ್ಪ ನೀರು ಹಾಕಿ ಎಲ್ಲದನ್ನೂ ನೈಸಾಗಿ ರುಬ್ಕೊಳ್ಳಿ. ನೋಡಿ, ಈ ರೀತಿ ಫುಲ್ಲು ನೈಸಾಗಿ ರುಬ್ಕೊಂಡಿದ್ದೀನಿ. ಈಗ ನಾನು ಎಣ್ಣೆ ಬಿಸಿ ಮಾಡೋಕೆ ಇಟ್ಟಿದ್ದೀನಿ. ಎಣ್ಣೆ ಬಿಸಿಯಾಗಿದ್ದು ಅದಕ್ಕೆ ಒಂದು ಸ್ವಲ್ಪ ಜೀರಿಗೆ ಹಾಕ್ತಿದ್ದೀನಿ. ನಾನು ಒಂದು ಸ್ವಲ್ಪ ಈರುಳ್ಳಿನ ಫ್ರೈ ಮಾಡೋಕ್ಕೆ ತೊಗೊಳ್ತಿದ್ದೀನಿ. ರುಬ್ಬೋಕ್ಕೆ ಸ್ವಲ್ಪ ತೊಗೊಂಡಿದ್ದೀನಿ, ಮತ್ತು ಫ್ರೈ ಮಾಡೋಕ್ಕೊಂದು ಸ್ವಲ್ಪ ತೊಗೊಂಡಿದ್ದೀನಿ. ಚೆನ್ನಾಗಿ ಒಂದು ಲೈಟಾಗಿ ಲೈಟ್ ಪಿಂಕ್ ಕಲರ್ ಬರೋ ತನಕ ಫ್ರೈ ಮಾಡಿ. ಈಗ ಇದಕ್ಕೆ ಕರಿಬೇವನ್ನ ನಾನು ಸೇರಿಸ್ತಾ ಇದ್ದೀನಿ. ಈಗ ಇದು ಫ್ರೈ ಆಗಿದೆ. ಈಗ ನಾವು ರುಬ್ಬಿಟ್ಕೊಂಡಿರೋ ಮಸಾಲೆನ ಇದಕ್ಕೆ ಸೇರಿಸೋಣ. ಎಲ್ಲ ಮಸಾಲೆನ ಚೆನ್ನಾಗಿ ಒಂದು ಎರಡು ನಿಮಿಷ ಫ್ರೈ ಮಾಡಿದ್ರೆ ಅದು ಹಸಿ ವಾಸನೆ ಹೋಗೋ ತನಕ. ನಾನು ನೀರೇನು ಹಾಕ್ತಿಲ್ಲ ಇವಾಗ, ಒಂದು ಎರಡು ನಿಮಿಷ ಇದೇ ರೀತಿ ಇದ್ರಾಗೆ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ. ಈಗ ನಾವು ಬೇಯಿಸಿಟ್ಕೊಂಡಿರೋ ತರಕಾರಿನ ಅದ್ರ ನೀರು ಸಮೇತ ಇದ್ರ ಜೊತೆಗೆ ಹಾಕ್ಕೊಳ್ಳೋಣ. ಒಂದು ಅರ್ಧ ಟೇಬಲ್ ಸ್ಪೂನು ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ. ಹಾಕಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ನೀರೇನು ಹಾಕೋದು ಬೇಡ, ನಾವು ತರಕಾರಿ ಬೇಯಿಸೋಕೆ ಇಟ್ಟಿದ್ದೀವಲ್ಲ ಆ ನೀರೇ ಸಾಕು. ನಿಮಗೆ ಅಕಸ್ಮಾತ್ ಅದ್ರಾಗ ನೀರು ಕಮ್ಮಿ, ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೋಬೋದು. ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ನಾವು ತರಕಾರಿ ಬೇಯಿಸ್ಬೇಕಾದ್ರೆ ನಾನು ಸ್ವಲ್ಪ ಉಪ್ಪು ಹಾಕಿದ್ದೀನಿ, ಅದರಿಂದ ಉಪ್ಪು ನೋಡಿ ಹಾಕ್ಕೊಳ್ಳಿ. ಹಾಕಿ ಚೆನ್ನಾಗಿ ಈ ರೀತಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು, ತರಕಾರಿ ಒಂದು ಮುಕ್ಕಾಲು ಭಾಗ ಈಗ ಬೆಂದಿದೆ, ನಮಗೆ ಈ ಮಸಾಲೆ ಜೊತೆಗೆ ಮಿಕ್ಸ್ ಆದರೆ ಸಾಕು. ಒಂದು 5 ರಿಂದ 10 ನಿಮಿಷ ಪ್ಲೇಟ್ ಮುಚ್ಚಿ ಕುದಿಯೋಕೆ ಬಿಡೋಣ. ಈಗ 10 ನಿಮಿಷ ಆಗಿದೆ, ನೋಡೋಣ. ನೋಡ್ರಿ, ಇದು ಚೆನ್ನಾಗೆಲ್ಲ ಕುಕ್ಕಾಗಿದೆ. ಒಂದು ಸ್ವಲ್ಪ ಗಟ್ಟಿ ಇರಬೇಕು, ಆಗಲೇ ಎಷ್ಟು ನೀರಾಗಿತ್ತು. ಒಂದು ಸ್ವಲ್ಪ ತುಂಬ ಗಟ್ಟಿನೂ ಮಾಡಬೇಡಿ, ಇಷ್ಟು ಗಟ್ಟಿ ಇದ್ದರೆ ಸಾಕು. ಈಗ ನಾವು ಸ್ಟವ್ ಆಫ್ ಮಾಡ್ಕೊಂಬಿಡೋಣ, ಸರ್ವಿಂಗ್ ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ನಮ್ಮದು ವೆಜಿಟೇಬಲ್ ಸಾಗು ಈಗ ರೆಡಿ ಇದೆ. ಎಷ್ಟು ಸಿಂಪಲಾಗಿ ಮನೆಯಲ್ಲೇ ಹೋಟೆಲ್ ಸ್ಟೈಲಲ್ಲಿ ಮಾಡೋದು ಅಂತ ನೋಡಿದ್ರಲ್ಲ, ಈ ರೆಸಿಪಿನ ಖಂಡಿತ ನೀವು ಮನೇಲಿ ಟ್ರೈ ಮಾಡಿ. ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ನು ಸೆಟ್ ದೋಸೆ ಮತ್ತು ಪೂರಿ. ಈ ವಿಡಿಯೋ ನಿಮಗೆ ಲೈಕ್ ಆಯಿತು ಅಂದರೆ ಈ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.